ಬಹಳ ದೊಡ್ಡ ದುರಂತ ಇದು. ಚಾಲಕ ಕರೆಕ್ಟು, ಆದರೆ ಆತ ಮಾಡಿರೋ ಕೆಲಸದಿಂದ ಆತ ಈಗ ರೇಪಿಸ್ಟ್ ಚಾಲಕ ಆಗಿದ್ದಾನೆ. ಬೆಂಗಳೂರಿನಲ್ಲಿ ನಡೆದಂಥ ಅತ್ಯಾಚಾರ ಪ್ರಕರಣ, ಮುರುಗೇಶ್ ಪಾಳ್ಯದಲ್ಲಿ ಮೊನ್ನೆ ತಡರಾತ್ರಿ ನಡೆದಂಥ ಘಟನೆ, News18ನಲ್ಲಿ ಆ ಘಟನೆಯ ಸಂಪೂರ್ಣ ಮಾಹಿತಿ. ಬ್ರೇಕಿಂಗ್ ನ್ಯೂಸ್. ಈ ಘಟನೆನ ಯಾಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಂದರೆ ಬಿ ಅಲರ್ಟ್, ಎಚ್ಚರಿಕೆ ಎಂದಿರಲೇಬೇಕು ಅಂತ. ಹೆಚ್ ಎಸ್ ಆರ್ ಲೇಔಟ್ನಲ್ಲಿ ಫ್ರೆಂಡ್ಸ್ ಮನೆಗೆ ಆ ಹೆಣ್ಮಗಳು ಹೋಗಿದ್ರು. September 22 ಮುಂಜಾನೆ 3:20 ಬೆಳಗಿನ ಜಾವ ಅದು. ಹೆಚ್ ಎಸ್ ಆರ್ ಲೇಔಟ್ನಿಂದ ಕ್ಯಾಬ್ ಅನ್ನು ಬುಕ್ ಮಾಡ್ತಾರೆ ಅರ್ಲಿ ಮಾರ್ನಿಂಗ್, ವಾಪಸ್ ಬರಬೇಕು ಅಂತ. 20 ಮುರುಗೇಶ್ ಪಾಳ್ಯಕ್ಕೆ ಬರ್ತಾರೆ ಯುವತಿ. ಅರ್ಲಿ ಮಾರ್ನಿಂಗ್ ನಿದ್ರೆ ಮಂಪರು ಜಾರಿರ್ತಾರೆ, ನಿದ್ರೆಗೆ ಜಾರಿರ್ತಾರೆ ಆ ಹೆಣ್ಮಗಳು. ಲೊಕೇಶನ್ ಬಂತು, ಆದರೂ ಕೂಡ ನಿದ್ದೆಯಲ್ಲೇ ಇದ್ರು ಹೆಣ್ಮಗಳು. ಈ ಸಂದರ್ಭದಲ್ಲಿ ಯುವತಿಯನ್ನು ಎಬ್ಸೋದಕ್ಕೆ ಅಂತ ಚಾಲಕ ಹೋದ. ಮುಂದೆ ಡ್ರೈವ್ ಮಾಡ್ತಿದ್ದ, ಇಳಿದು ಹಿಂದೆ ಹೋಗಿದ್ದಾನೆ. ನಿದ್ದೆಯಲ್ಲಿದ್ದ ಯುವತಿ ಮೇಲೆ, ಯುವತಿಯ ಜೊತೆ ಫಸ್ಟ್ ಸೆಲ್ಫಿ ತಗೋತಾನೆ. ಆಕೆ ಹಂಗೆ ಮಲಗಿರ್ತಾಳಲ್ಲ ಅದೇ ಥರ ಸೆಲ್ಫಿ. ನಿಮ್ಗೇನಾದರೂ ಇತ್ತೀಚೆಗೆ 2-3 ತೆಲುಗು ಸಿನಿಮಾ ಯಾವುದಾದ್ರೂ ಇದೇ ಥರ ಫ್ರೇಮಿಂಗ್ ನೆನಪಾದ್ರೆ ನೆನ್ಪು ಮಾಡ್ಕೋಬೋದು ನೀವು. ಅದಾದಮೇಲೆ ಕಾರಲ್ಲೇ ಅತ್ಯಾಚಾರ ಮಾಡಿರುವ ಆರೋಪ ಅಂದರೆ ಸೆಲ್ಫಿ ತೆಗೆಯುವ ವಿಚಾರದ ಬಗ್ಗೆ ಹೇಳ್ತೀನಿ ನಾನಷ್ಟೇ. ಅದಾದಮೇಲೆ ಕಾರ್ನಲ್ಲಿ ಆಕೆಯ ಜೊತೆ ಆಕೆ ಅತ್ಯಾಚಾರ ಮಾಡಿರೋ ಆರೋಪ ಇದೆ. ಯುವತಿ ಚೀರಾಡಿದಾಗ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಆ ಆರೋಪಿ. ಯುವತಿ ಚೀರಾಡ್ತಾಳೆ, ಚೀರಾಡ್ತಿರ್ಬೇಕಾದ್ರೆ ಸೆಲ್ಫಿಯನ್ನು ತಗೋತಾನ ಆತ ಮೊಬೈಲನ್ನು ಬಿಟ್ಟಿದ್ದ ಅಲ್ಲೇ. ಈ ಮೊಬೈಲ್ ತನ್ನದು ಅಂತ ಭಾವಿಸಿ ಬ್ಯಾಗ್ಗೆ ಹಾಕೊಂಡಿದ್ದು ಆ ಹೆಣ್ಮಗಳು. ಬಿಕಾಸ್ ತಕ್ಷಣ ಗಾಬರಿ, ಅದು ಏನಾಗೋಗುತ್ತೆ, ಆತನ ಕೈಲಿರೋ ಮೊಬೈಲ್ ಬಿದ್ದೋಗುತ್ತೆ. ಆ ಮೊಬೈಲ್ ಬಿದ್ದಾಗ ಈಕೆ ಎದ್ದೋಳ್ತಾರೆ, ತಕ್ಷಣ ಹಿಂಗೆ ತಿರುಗಿ ನೋಡಿದ್ರೆ ಮೊಬೈಲಲ್ಲಿರುತ್ತೆ. ಆ್ಯಸ್ ಯೂಶ್ವಲ್ ಅದು ಯಾರ್ದು ಒಂದು ತಕ್ಷಣ ನೋಡಲ್ಲ, ಓ ನಂದೇ ಮೊಬೈಲ್ ಇರಬೇಕು ಅಂತ ಆ ಮೊಬೈಲ್ ತೊಗೊಂಡು ಇಮಿಡಿಯೇಟಾಗಿ ಹಾಕಿ ಅಲ್ಲಿಂದ ಎದ್ದು ಆಚೆ ಹೋಗ್ತಾರೆ. ಬಳಿಕ ಅಲ್ಲಿಂದ ತಮ್ಮ ರೂಮ್ಗೆ ಹೋಗ್ತಾರೆ. ಪೊಲೀಸರಿಗೆ ಕರೆ ಮಾಡ್ತಾರೆ ಹೆಣ್ಮಗಳು. ಬ್ರೇಕಿಂಗ್ ನ್ಯೂಸ್ ನಂಬರ್ 2. May 20-24 ಅದಾದ್ಮೇಲೆ ಅಲ್ಲಿಂದ ಹೊರಗಡೆ ಹೋದ ತಕ್ಷಣ ವಿತಿನ್ ಫ್ಯೂ ಮಿನಿಟ್ಸ್ ಅಂದರೆ 5 4:45 ಪೊಲೀಸರಿಗೆ ಇಮಿಡಿಯೇಟಾಗಿ ಫೋನ್ ಮಾಡ್ತಾರೆ ಯುವತಿ. ಯುವತಿ ಮನೆಗೆ ಹೋಗಿ ಮಾಹಿತಿಯನ್ನು ಪಡ್ಕೊಂಡ್ರು ಪೊಲೀಸರು. September 22 ಬೆಳಗ್ಗೆ ಜೀವನ್ ಭೀಮಾನಗರ್ ಠಾಣೆಯಲ್ಲಿ FIR ಕೂಡ ದಾಖಲಾಗುತ್ತೆ. ಆರೋಪಿಯ ಮೊಬೈಲ್ನಲ್ಲೇ ಸೆಲ್ಫಿ ಸಾಕ್ಷಿ ಸಿಗುತ್ತೆ. ಬಿಕಾಸ್ ಆ ಮೊಬೈಲ್ ಆಕೆ ಹತ್ರ ಇತ್ತು. ಕ್ಯಾಬ್ ರಿಜಿಸ್ಟ್ರೇಷನ್ ಆಧಾರದಲ್ಲಿ ತನಿಖೆ ಶುರು ಮಾಡ್ತಾರೆ. ನಿನ್ನೆ ಬೆಳಗ್ಗೆ 11 ಆರೋಪಿ ವಿಚಾರಣೆ ಬಳಿಕ ಅರೆಸ್ಟ್ ಮಾಡ್ತಾರೆ. ಸಂತ್ರಸ್ತೆ ಆರೋಪಿ ಇಬ್ಬರಿಗೂ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಅತ್ಯಾಚಾರ ನಡೆದಿದೆ ಅಂತ ವೈದ್ಯರು ಮೌಖಿಕವಾಗಿ ಅಂದರೆ ಇನ್ನು ಬರ್ಕೊಟ್ಟಿಲ್ಲ ಅವರು ಹೇಳ್ತಾರೆ ಹೌದು ಅತ್ಯಾಚಾರ ಆಗಿದೆ ಎಂದು ಮಾಹಿತಿ ಕೊಡ್ತಾರೆ. ಇವತ್ತು ಕೋರ್ಟ್ ಮುಂದೆ ಆರೋಪಿಯನ್ನು ಪೊಲೀಸರು ಹಾಜರುಪಡಿಸ್ತಾರೆ. ತಮ್ಮ ಕಸ್ಟಡಿ ಕೊಡಿ ಅಂತ ಗ್ಯಾರಂಟಿ ಕೇಳ್ತಾರೆ. ಕೋರ್ಟ್ ಕೂಡ ಕೊಡುವಂಥ ಚಾನ್ಸಸ್ ದಟ್ಟವಾಗೇ ಇರುತ್ತೆ ಇಂಥ ಪ್ರಕರಣದಲ್ಲಿ, ಬಿಕಾಸ್ ಎನ್ಕ್ವೈರಿ ಆಗಬೇಕು. ನನ್ನ ಸಹೋದ್ಯೋಗಿ ಮಂಜುನಾಥ್ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್. ಈ ಪ್ರಕರಣದ ಎಲ್ಲ ಒಳಸುಳಿವುಗಳನ್ನು ಪೊಲೀಸರು ಹೊರಗೆ ಇಳಿತಾ ಇದ್ದಾರೆ. ಇವತ್ತು ಎಷ್ಟೊತ್ತಿಗೆ ಹಾಜರುಪಡಿಸ್ತಾರೆ, ಡಾಕ್ಟರ್ ಏನಂದರು, ಮುಂದಿನ ತನಿಖೆಯ ಹಾದಿ ಹೇಗಿರುತ್ತೆ? ಎಸ್, ಖಂಡಿತವಾಗ್ಲೂ ಹರೀಶ್. ಯಾಕಂದ್ರೆ ಓಲಾ ಕ್ಯಾಬ್ನಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿಯಾಗಿರುವಂತಹ ದೇವರಾಜ್ನನ್ನ ಜೀವನ್ ಭೀಮಾನಗರ ಪೊಲೀಸರು ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಕೂಡ ಅಷ್ಟೇ ಒಂದಷ್ಟು ವಿಚಾರಗಳನ್ನ ಅಂದ್ರೆ ಈ ಒಂದು ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಕೂಲಂಕುಷವಾಗಿ ಆತನಿಂದ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಆತನ ಸ್ಟೇಟ್ಮೆಂಟ್ ಅನ್ನ ಪಡೆಯುವುದಕ್ಕಿಂತ ಮುಂಚಿತವಾಗಿ ಪ್ರಮುಖವಾಗಿ ಆ ಒಂದು ಸಂತ್ರಸ್ತ ಯುವತಿ ಏನಿದ್ಲು ಆ ಒಂದು ಸಂತ್ರಸ್ತ ಯುವತಿಯಿಂದಲೂ ಕೂಡ ಅಷ್ಟೇ ಸಾಕಷ್ಟು ರೀತಿಯಂತ ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ಇದೊಂದು ಅತ್ಯಾಚಾರ ಪ್ರಕರಣವಾಗಿದ್ದಂತ ಒಂದು ಕಾರಣಕ್ಕೋಸ್ಕರ ಏನು ಸೆನ್ಸಿಟಿವ್ ತುಂಬಾ ಇರುವಂತಹದ್ದು ಒಂದು ನಿಟ್ಟಿನಲ್ಲಿ ಒಂದು ಲೇಡಿ ಆಫೀಸರ್ ನ ಮುಖಾಂತರವಾಗಿ ಆಕೆಯ ಕಂಪ್ಲೀಟ್ ಆದಂತ ಒಂದು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಆ ಒಂದು ಸ್ಟೇಟ್ಮೆಂಟ್ ಪಡ್ಕೊಂಡಿದ್ದಾದಂತಹ ಬಳಿಕ ಆಕೆಯ ಬಳಿ ಇದ್ದಂತ ಮೊಬೈಲ್ ನಂಬರ್ ನ ಮುಖಾಂತರವಾಗಿ ಆತನ ಒಂದು ವಿಳಾಸವನ್ನ ಪತ್ತೆ ಮಾಡಿದ್ರು. ವಿಳಾಸವನ್ನ ಪತ್ತೆ ಮಾಡಿದಂತ ಬಳಿಕ ನಿನ್ನೆ ಬೆಳಿಗ್ಗೆ 11 ವೇಳೆಗೆ ಹಾವಳಳ್ಳಿ ಬಳಿ ಇರುವಂತಹ ತನ್ನ ರೂಮ್ ನಲ್ಲಿ ಆತ ಮಲಗಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಆತನನ್ನು ಕೂಡ ಅಷ್ಟೇ ಠಾಣೆಗೆ ಕರ್ಕೊಂಡು ಹೆಚ್ಚಿನ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಘಟನೆಯ ಬಗ್ಗೆ ಆತನು ಕೂಡ ಅಷ್ಟೇ ಈಗಾಗಲೇ ಪೊಲೀಸರ ಮುಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈ ಹೇಳಿಕೆಯ ಮೇಲೆ ಒಂದಷ್ಟು ಅನುಮಾನಗಳು ಕೂಡ ಅಷ್ಟೇ ಎಲ್ಲ ಒಂದು ರೀತಿ ತನಿಖಾಧಿಕಾರಿಗಳಿಗೆ ಬರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಆತ ಸುಮಾರು ವರ್ಷಗಳಿಂದಲೂ ಕೂಡ ಅಷ್ಟೇ ಈ ರೀತಿಯಂತ ಓಲಾ ಕ್ಯಾಬ್ ಅನ್ನ ಬೆಂಗಳೂರಿನಲ್ಲಿ ಓಡಿಸಿಕೊಂಡು ಓಡಾಡ್ತಿದ್ದ.
ಇಂತಹ ಟೈಮ್ನಲ್ಲಿ ಹಿಂದೆಯೂ ಕೂಡ ಇಂತಹದ್ದು ಯಾವ್ದಾದ್ರು ಅಫೆನ್ಸ್ ಅನ್ನ ಆತ ಮಾಡಿದಾನ ಅನ್ನುವಂತಹದ್ದು ಒಂದು ಪೊಲೀಸರಿಗೆ ಮೂಡುತ್ತಿರುವಂತಹ ಅನುಮಾನ. ಇದೇ ಒಂದು ಅನುಮಾನದ ಮೇಲೆ ಆತನನ್ನ ಇವತ್ತು ಮಧ್ಯಾಹ್ನದ ವೇಳೆಗೆ ಕೋರ್ಟ್ನ ಮುಂದೆ ಹಾಜರುಪಡಿಸಿ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಹಿಂದೆ ಏನಾದ್ರೂ ಅಫೆನ್ಸ್ ಮಾಡಿದಂತಹ ವೇಳೆಯಲ್ಲಿ ಯಾವುದು ದೂರು ದಾಖಲಾಗಿಲ್ಲ ಅಂದ್ರೆ ಪೊಲೀಸರಿಗೂ ಗೊತ್ತಾಗೋದಿಲ್ಲ. ಒಂದು ವೇಳೆ ಏನಾದ್ರೂ ಆತನನ್ನ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಹಿಂದೆಯೂ ಕೂಡ ಇಂತಹ ಒಂದು ಅಪರಾಧ ಕೃತ್ಯವನ್ನ ಎಸಗಿದ್ದೆ ಅಂತ ಏನಾದ್ರೂ ಅಂದಂತ ಪಕ್ಷದಲ್ಲಿ ಎಲ್ಲೋ ಒಂದ್ ರೀತಿ ಇನ್ನೊಂದಷ್ಟು ಮಾಹಿತಿ ಸಂಗ್ರಹ ಮಾಡಬಹುದಲ್ವಾ ಅನ್ನುವಂಥದ್ದು ಪೊಲೀಸರ ಒಂದು ಲೆಕ್ಕಾಚಾರ. ಈ ಲೆಕ್ಕಾಚಾರದಂತೆ ಇವತ್ತು ಆತನನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತೊಂದು ಕಡೆ ನಿನ್ನೆ ಇಬ್ಬರು ಕೂಡ ಅಷ್ಟೇ, ಅಂದ್ರೆ ಆ ಒಂದು ಟೈಮ್ನಲ್ಲಿ ಆ ಘಟನೆ ನಡೆದಂತ ಟೈಮ್ನಲ್ಲಿ ಇದ್ದಂತ ಇಬ್ಬರ ಬಟ್ಟೆಗಳನ್ನು ಕೂಡ ಅಷ್ಟೇ ಈಗಾಗಲೇ ಪೊಲೀಸರು ಸೀಸ್ ಮಾಡಿದ್ರೆ ಅವುಗಳನ್ನು ಕೂಡ ಅಷ್ಟೇ FSLಗೆ ರವಾನೆ ಮಾಡಿಬಿಟ್ಟು ಅಲ್ಲಿಯೂ ಕೂಡ ಅಷ್ಟೇ ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಜೊತೆಗೆ ಈ ಒಂದು ಕಂಪ್ಲೇಂಟ್ ಆದಂತಹ ಬಳಿಕ ಆರೋಪಿ ಅರೆಸ್ಟ್ ಏನಾಗ್ತಾನೆ, ಅರೆಸ್ಟ್ ಆದಂತಹ ಬಳಿಕ ಇಬ್ಬರನ್ನು ಕೂಡ ಅಷ್ಟೇ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದು, ಮೇಲ್ನೋಟಕ್ಕೆ ಅತ್ಯಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಮೌಖಿಕವಾಗಿ ವೈದ್ಯಾಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ಅದರ ಒಂದು ರಿಪೋರ್ಟ್ ಕೂಡ ಅಷ್ಟೇ ಬಹುತೇಕ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಒಳಗೆ ಪೊಲೀಸರಿಗೆ ಕೈ ಸೇರುತ್ತೆ. ಎಲ್ಲೋ ಒಂದ್ ರೀತಿ ಈ ಒಂದು ಪ್ರಕರಣ ನಿನ್ನೆ ಸಾಕಷ್ಟು ಸುದ್ದಿ ಮಾಡಿತ್ತು. ಜೊತೆಗೆ ಎಲ್ಲರೂ ಕೂಡ ಅಷ್ಟೇ ಭಯಭೀತರಾಗುವಂತಹ ಒಂದು ಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಓರ್ವರು ಮಧ್ಯರಾತ್ರಿ ಸಮಯದಲ್ಲಿ ಒಂದು ಓಲಾ ಕ್ಯಾಬ್ ಅನ್ನ ಬುಕ್ ಮಾಡಿಕೊಂಡು ಹೋಗ್ತಿದ್ದಂತ ಸಂದರ್ಭದಲ್ಲಿ ಈ ರೀತಿ ಅಂತ ಅತ್ಯಾಚಾರ ಆಗಿದೆ ಅಂದ್ರೆ ಬಹುತೇಕ ಎಲ್ಲರೂ ಕೂಡ ಅಷ್ಟೇ ಭಯಪಡುವಂತಹ ಒಂದು ಸನ್ನಿವೇಶ. ಆದ್ರೆ ಇಲ್ಲಿ ಪ್ರಮುಖವಾಗಿ ಪೊಲೀಸರು ಸಾಕಷ್ಟು ಅಲರ್ಟ್ ಆಗಿದ್ರು. ಆ ಒಂದು ಯುವತಿಯ ಸ್ಟೇಟ್ಮೆಂಟ್ ಪಡೆದಂತಹ ತಕ್ಷಣವೇ ಕಾರ್ಯಪ್ರವೃತ್ತದಂತಹ ಪೊಲೀಸರು ಕೂಡ ಅಷ್ಟೇ ಆದಷ್ಟು ಬೇಗ ಆರೋಪಿಯನ್ನ ಬಂಧಿಸಿ ಈಗ ದಸ್ತಗಿರಿ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹರಿ, ಏನಾದ್ರೂ ಮಾಹಿತಿ ಆರೋಪಿ ಎಲ್ಲಿ ಅವನು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದ, ಅಥವಾ ಹೆಣ್ಮಗಳು ಏನು ಕೆಲಸ ಮಾಡೋರು ಅವರು, ಯಾಕೆಂದ್ರೆ ಫ್ರೆಂಡ್ ಮನೆಯಿಂದ ಬಂದ್ರು ಅಂತ ಇದೆ. ಸೊ ಹಾಗಾಗಿ ಆ ಇಡೀ ಪ್ರಕರಣದ ಹಿನ್ನೆಲೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಎಸ್, ಖಂಡಿತವಾಗ್ಲಿ. ಯಾಕಂದ್ರೆ ಇನ್ನೇ ಆ ಒಂದು ಯುವತಿಯ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಂತ ಟೈಮ್ನಲ್ಲಿ ಕೂಡ ಅಷ್ಟೇ ಆಕೆ ಎಲ್ಲಿ ಕೆಲಸ ಮಾಡ್ತಿದ್ರು ಮತ್ತು ಯಾರ ಸ್ನೇಹಿತೆಯ ಮನೆಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರೆ, ಈ ಒಂದು ಸಂದರ್ಭದಲ್ಲಿ ಆ ಒಂದು ಯುವಕಿ ಕೋರಮಂಗಲದ ಒಂದು ಪಬ್ ನಲ್ಲಿ ಕೆಲಸ ಮಾಡ್ತಿರುವಂತಹ ವಿಚಾರವಾಗಿ ಕೂಡ ಅಷ್ಟೇ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹದ್ದು. ನಿನ್ನೆ ಕೆಲಸವನ್ನ ಮುಗಿಸಿಕೊಂಡಾದಂತಹ ಬಳಿಕ HSR ಲೇಔಟ್ ನಲ್ಲಿರುವಂತಹ ತನ್ನ ಸ್ನೇಹಿತೆಯ ಮನೆಗೆ ಹೋಗಿದ್ದೆ. ಸ್ನೇಹಿತ ಮನೆಯಲ್ಲಿ ಸ್ವಲ್ಪ ಸಮಯ ಇದ್ದು ತದನಂತರ ನನ್ನ ಮನೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿಕೊಂಡು ಮುಂಜಾನೆ ಸುಮಾರು 3:30 ಟೈಮ್ನಲ್ಲಿ ನಾನು ಕ್ಯಾಬ್ ಅನ್ನ ಬುಕ್ ಮಾಡಿಕೊಂಡು ಹೋಗಿದ್ದೆ. ಹೀಗೆ ಹೋಗ್ತಿದ್ದಂತ ಸಂದರ್ಭದಲ್ಲಿ ನನ್ನಲ್ಲಿ ನಿದ್ದೆ ಬಂದಂತ ಕಾರಣಕ್ಕೋಸ್ಕರ ನಾನು ಮಲಗಿದ್ದೆ. ಮಲಗಿದ್ದಂತ ಟೈಮ್ನಲ್ಲಿ ಈ ರೀತಿಯಂತ ಕೃತ್ಯ ಆಗಿದೆ ಅನ್ನೋದ್ರ ಬಗ್ಗೆ ಆಕೆ ಕೊಟ್ಟಂತ ಸ್ಟೇಟ್ಮೆಂಟ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಆರೋಪಿಯನ್ನ ಬಂಧಿಸಿ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿದಂತ ಟೈಮ್ನಲ್ಲಿ ಆತ ಬೆಂಗಳೂರು ನಗರದಲ್ಲಿ 2-3 ವರ್ಷದಿಂದ ಓಲಾ ಕ್ಯಾಬ್ ಅನ್ನ ಓಡಿಸ್ಕೊಂತ ಇದ್ದ. ಜೊತೆಗೆ ಆತ ಮೂಲತಃ ಆಂಧ್ರದ ಚಿತ್ತೂರದವನು ಅನ್ನೋದ್ರ ಬಗ್ಗೆ ಗೊತ್ತಾಗಿದ್ದು, ಆತನ ಹಿನ್ನೆಲೆ ಏನು ಮತ್ತು ಅವರ ಊರಿನಲ್ಲಿ ಅವ್ರು ಯಾವ ರೀತಿಯಾದಂತ ಒಂದು ನಡವಳಿಕೆ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಈಗ ಜೀವನ್ ಭೀಮಾ ನಗರ ಪೊಲೀಸರು ಆತನನ್ನ ಕಸ್ಟಡಿಗೆ ಪಡ್ಕೊಂಡಂತಹ ಬಳಿಕ ವಿಚಾರಣೆ ಮಾಡಲಿದ್ದಾರೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಮಂಜು, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್.